ಸೆಪ್ಟೆಂಬರ್ 11ಕ್ಕೆ ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಬಂದ್ಗೆ ಕರೆ ಕೊಡಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟದಿಂದ ಬಂದ್ಗೆ ಕರೆ. ಒಟ್ಟು 32 ಸಂಘಟನೆಗಳು ಈ ಬಂದ್ಗೆ ಕರೆ ಕೊಟ್ಟಿವೆ. ಎಲ್ಲರೂ ಒಗ್ಗಟ್ಟಾಗಿ ಆಟೋ, ಟ್ಯಾಕ್ಸಿ, ಏರ್ಪೋರ್ಟ್ ಟ್ಯಾಕ್ಸಿ, ಮ್ಯಾಕ್ಸಿ ಕ್ಯಾಬ್, ಕಾರ್ಪೊರೇಟ್ ವಾಹನಗಳು, ಸ್ಕೂಲ್ ಬಸ್ ಚಾಲಕರು, ಫ್ಯಾಕ್ಟರಿ ವಾಹನ, ಸ್ಟೇಜ್ ಗ್ಯಾರೇಜ್ ಬಸ್ಗಳು ಬಂದ್ ಅನ್ನು ನಡೆಸುತ್ತವೆ. ಯಾವ ವಾಹನವೂ ಕೂಡ ಅವತ್ತೊಂದಿನ ರಸ್ತೆಗೆ ಇಳಿಯಲ್ಲ. ಸೆಪ್ಟೆಂಬರ್ 10ರ ಭಾನುವಾರ ಮಧ್ಯರಾತ್ರಿ 12 ಗಂಟೆಗೆ ಬಂದ್ ಆರಂಭ ಆಗುತ್ತೆ. ಒಟ್ಟು 24 ಅವರ್ಸ್. ಸೆಪ್ಟೆಂಬರ್ 10ರ ಭಾನುವಾರ ಮಧ್ಯರಾತ್ರಿಯಿಂದ ಸೆಪ್ಟೆಂಬರ್ 11ರ ಸೋಮವಾರ ಮಧ್ಯರಾತ್ರಿ 12 ಗಂಟೆ ತನಕ ಈ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 11ರಂದು ಬೆಂಗಳೂರು ಬಂದ್, ರಿಮೆಂಬರ್, ಇದು ಕರ್ನಾಟಕದಾದ್ಯಂತ ಅಲ್ಲ, ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿರತಕ್ಕಂಥದ್ದು. ಸಾರಿಗೆ ಇಲಾಖೆಗೆ ಒಂದಿಷ್ಟು ಸಂಘಟನೆ ಮುತ್ತಿಗೆ ಹಾಕುವ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಮೈಸೂರು ರೋಡ್ ಬ್ಲಾಕ್, ಎಲೆಕ್ಟ್ರಾನಿಕ್ ಸಿಟಿ ಬ್ಲಾಕ್, ಕೆಆರ್ಪುರಂ ಬ್ಲಾಕ್, ನೆಲಮಂಗಲ ಟೋಲ್ ಬಳಿ ಬ್ಲಾಕ್ ಅನ್ನು ಮಾಡ್ತಾರೆ ಅಂತ ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಅವರು ಕೊಟ್ಟಿರತಕ್ಕಂತಹ ಹೇಳಿಕೆ. ಯಾತಕ್ಕೋಸ್ಕರ ಈ ಬಂದ್ ಅನ್ನೋದಕ್ಕೆ ಹಲವಾರು ಕಾರಣಗಳು, ಹಲವಾರು ಬೇಡಿಕೆಗಳನ್ನ ಅವರು ಮುಂದಿಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಈ ಬೇಡಿಕೆಗಳನ್ನು ಈಡೇರಿಸಿದರೆ ನಾವು ಬಂದನ್ನು ವಾಪಸ್ ಪಡಿತೀವಿ, ಇಲ್ಲ ಅಂತಂದರೆ ಅವತ್ತು ಬಂದ್ ಮಾಡ್ತೀವಿ ಅಂತ. ಆಮೇಲೆ 32 ಸಂಘಟನೆ ಸಾಮಾನ್ಯದ ಮಾತಲ್ಲ. ಬೆಂಗಳೂರಿನಲ್ಲಿ 32 ಸಂಘಟನೆಯವರು, ಸಾರಿಗೆಯವರು, ಖಾಸಗಿಯವರು ಏನಾದರೂ ಬಂದ್ ಮಾಡಿದ್ರೆ ನಿಜಕ್ಕೂ ಕೂಡ ಅವತ್ತೊಂದು ರೀತಿ ಅಸ್ತವ್ಯಸ್ತ ಆಗುತ್ತೆ. ನೋಡಿ, ಆಟೋ ಇರಲ್ಲ, ಟ್ಯಾಕ್ಸಿ ಇರಲ್ಲ, ಏರ್ಪೋರ್ಟ್ ಟ್ಯಾಕ್ಸಿ ಇರಲ್ಲ, ಮ್ಯಾಕ್ಸಿ ಕ್ಯಾಬ್ಗಳಿರಲ್ಲ, ಕಾರ್ಪೊರೇಟ್ ವೆಹಿಕಲ್ಸ್ಗಳು ಅವತ್ತು ಕೆಲಸ ಮಾಡಲ್ಲ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳು ಎಲ್ಲಿ ಹೋಗಬೇಕು? ಹಾಗೆಯೇ ಸ್ಕೂಲ್ ಬಸ್ ಚಾಲಕರು, ಪ್ರೈವೇಟ್ ಸ್ಕೂಲ್ ಬಸ್ ಚಾಲಕರು ಇದಾರಲ್ಲ ಅವರು, ಆಮೇಲೆ ಫ್ಯಾಕ್ಟ್ರಿಗಳಿಗೆ ಹೋಗ್ತಕ್ಕಂಥ ವಾಹನ, ಸ್ಟೇಜ್ ಗ್ಯಾರೇಜ್ ಬಸ್ಗಳು ಎಲ್ಲರೂ ಕೂಡ 24 ಗಂಟೆ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೆಪ್ಟೆಂಬರ್ 11ಕ್ಕೆ ಸೋಮವಾರ, ಅದು ಅವರು ವೀಕೆಂಡ್ ತಗೊಂಡಿಲ್ಲ ನೋಡಿ. ಸೋಮವಾರ ಅಂತಂದರೆ ಅವತ್ತು ವರ್ಕಿಂಗ್ ಡೇ, ಫುಲ್ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಅಂಥ ದಿನ ನಾವು ಬಂದ್ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಈಗಾಗಲೇ ಬಂದಿದ್ದಾರೆ. ಖಾಸಗಿ ಸಾರಿಗೆ ಒಕ್ಕೂಟ, ಖಾಸಗಿ ಸಾರಿಗೆ ಒಕ್ಕೂಟದಲ್ಲಿ ಸುಮಾರು 32 ಸಂಘಟನೆಗಳು ಬರ್ತವೆ. ಆಟೋ ಯೂನಿಯನ್ ಅವರಾಗಿರ್ಬೋದು, ಟ್ಯಾಕ್ಸಿ ಯೂನಿಯನ್ ಅವರು, ಏರ್ಪೋರ್ಟ್ ಟ್ಯಾಕ್ಸಿ ಅವ್ರದ್ದೇ ಒಂದು ಸಂಘಟನೆ ಇದೆ, ಮ್ಯಾಕ್ಸಿ ಕ್ಯಾಬ್ ಅವ್ರದ್ದೇ ಒಂದು ಅಸೋಸಿಯೇಷನ್ ಇದೆ, ಕಾರ್ಪೊರೇಟ್ ವೆಹಿಕಲ್ಸ್ಗಳದೇ ಇದೆ. ಇವರೆಲ್ಲ ಸೇರಿ ಒಟ್ಟು 32 ಸಂಘಟನೆಗಳು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕೇವಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಅಲ್ಲ, ರಸ್ತೆಗಳನ್ನು ಬ್ಲಾಕ್ ಮಾಡ್ತೀವಿ. ಮೈಸೂರು ರೋಡ್, ಎಲೆಕ್ಟ್ರಾನಿಕ್ ಸಿಟಿ ರೋಡ್, ಕೆಆರ್ಪುರಂನಲ್ಲಿ, ನೆಲಮಂಗಲ ಟೋಲ್ ಬಳಿ ಎಲ್ಲ ಕಡೆ ಬ್ಲಾಕ್ ಮಾಡ್ತೀವಿ ಅಂತ. ಸೆಪ್ಟೆಂಬರ್ 11ಕ್ಕೆ ಆಟೋ ರಿಕ್ಷಾ ಓಡಾಡೋದು ಡೌಟ್. ಆಟೋ ರಿಕ್ಷಾಗಳಿರಲ್ಲ ಅಂದರೆ, ಒಂದು ವೇಳೆ ಇದು ಬಂದ್ ನಡೆದಿದ್ದೇ ಆದರೆ, ಏರ್ಪೋರ್ಟ್ ಟ್ಯಾಕ್ಸಿ ಇರಲ್ಲ, ಖಾಸಗಿ ಬಸ್ಗಳು ಓಡಾಡಲ್ಲ, ಖಾಸಗಿ ಬಸ್ಗಳ ಮೇಲೆ ಡಿಪೆಂಡ್ ಆಗಿರೋರೆ ತುಂಬ ಜನ ಇದ್ದಾರೆ. ಹಾಗಾಗಿ ಇಲ್ಲ, ಖಾಸಗಿ ಶಾಲೆಗಳ ಬಸ್ಗಳನ್ನು ಬಂದ್ ಮಾಡೋದಕ್ಕೆ ಪ್ಲಾನ್ ಅಂತೆ. ಪ್ರೈವೇಟ್ ಸ್ಕೂಲ್ನ ವೆಹಿಕಲ್ಸ್ ಇರ್ತವಲ್ಲ, ಮಕ್ಕಳನ್ನ ಮನೆಯಿಂದ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಅದೂ ಇರಲ್ಲ. ಬೆಂಗಳೂರಿನಲ್ಲಿ ಸುಮಾರು 10ರಿಂದ 12 ಲಕ್ಷ ವಾಹನಗಳು ಬಂದ್ ಮಾಡೋದಕ್ಕೆ ಪ್ಲಾನ್ ಇದೆ. ಏನು 6ನೇ ತಿಂಗಳಲ್ಲಿ ನಾವು ಬೆಂಗಳೂರು ಬಂದ್ಗೆ ಕರೆಯನ್ನು ಕೊಟ್ಟಿದ್ವಿ, ದಿನಾಂಕ 27/6/2023ಕ್ಕೆ. ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮಂತ್ರಿಗಳು, ಸಾರಿಗೆ ಸಚಿವರು ನಮ್ಮನ್ನು ಸಭೆ ಕರೆದು, 24ನೇ ತಾರೀಕೇ ಸಭೆ ಕರೆದು ತಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ, ತಾವು 27ನೇ ತಾರೀಕು ಏನು ಬೆಂಗಳೂರು ಬಂದ್ ಕರೆಯನ್ನು ಕೊಟ್ಟಿದ್ದೀರಿ, ಆ ಒಂದು ಕರೆಯನ್ನು ವಾಪಸ್ ಪಡ್ಕೊಳ್ಳಿ ಅನ್ನೋಂಥ ಒಂದು ರಿಕ್ವೆಸ್ಟ್ ಮಾಡಿದರು. ಅವರ ಒಂದು ಮನವಿ ಮೇರೆಗೆ ಮತ್ತು ಅವರೊಂದು ರಿಕ್ವೆಸ್ಟ್ ಮೇರೆಗೆ ನಾವು ಒಂದು ಬಹಳ ನುರಿತ ರಾಜಕಾರಣಿ, ಅನುಭವಿ ರಾಜಕಾರಣಿ, ಹಿರಿಯ ರಾಜಕಾರಣಿ ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಮತ್ತು ಬೆಂಗಳೂರಿನಲ್ಲೇ ಇರ್ತಕ್ಕಂಥ, ಬೆಂಗಳೂರಿನಿಂದಾನೇ BTM ಲೇಔಟಿಂದಾನೇ ಗೆದ್ದಿರ್ತಕ್ಕಂಥ ರಾಜಕಾರಣಿ ಅನ್ನೋ ಒಂದು ಉದ್ದೇಶದಿಂದ ನಾವು ಅವರು ಹೇಳಿದಂಥ ಒಂದು ಆಶ್ವಾಸನೆ ಮೇಲೆ, ಕೊಟ್ಟಂಥ ಆಶ್ವಾಸನೆ ಮೇಲೆ
ಅವರು ಕೊಟ್ಟಂತ ಮಾತಿನ ಮೇಲೆ ನಾವು ನಮ್ಮ ಬೆಂಗಳೂರು ಬಂದ್ ಕರೆಯನ್ನು ವಾಪಸ್ ಪಡೆದುಕೊಂಡಿದ್ವಿ ಅವರು ನಮ್ಮ ಬೇಡಿಕೆಗಳನ್ನು 30 ಬೇಡಿಕೆಗಳಲ್ಲಿ 28 ಬೇಡಿಕೆಗಳು ಸಣ್ಣ ಸಣ್ಣ ಬೇಡಿಕೆಗಳಾಗಿದ್ದವು ಇವೆಲ್ಲ ಬೇಡಿಕೆಗಳನ್ನು ಒಂದು ವಾರದೊಳಗೆ ಅಂದ್ರೆ ಆಗಸ್ಟ್ 8ನೇ ತಾರೀಕೊಳಗೆ ನಾವು ಕಂಪ್ಲೀಟ್ ಆಗಿ ನಿಮಗೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಉಳಿದಂತ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ನಾನೇ ಸಭೆಯನ್ನು ಏರ್ಪಡಿಸಿ ಖುದ್ದಾಗಿ ಏರ್ಪಡಿಸಿ ನಿಮಗೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನು ಕೊಟ್ಟಿದ್ದರು ಆಗಸ್ಟ್ 8ನೇ ತಾರೀಕು ಅವರು ಯಾವುದೇ ರೀತಿಯಾದಂತ 10ನೇ ತಾರೀಕಿನ ಮೀಟಿಂಗ್ ಬಗ್ಗೆ ಮಾತಾಡದೇ ಇದ್ದಾಗ ನಾವು ಕರೆ ಮಾಡಿದ್ದೆವು